ಕಿರಾತಕ ಸ್ಯಾಂಟ್ರೋ ರವಿಯನ್ನ ಹೆಡೆಮುರಿ ಕಟ್ಟಿರೋದು ಕಿರಾತಕ ಬದಲಿಸಿಯನ್ನ ಓಡಾಡಿದ್ದ ಕ್ರಿಮಿಗೆ ಖೆಡ್ಡ ವೇಷ ಬದಲಿಸಿಕೊಂಡು ಓಡಾಡಿದ್ದ ಕ್ರಿಮಿಯ ಆಪರೇಷನ್ ರಣರೋಚಕ ಇದೆಲ್ಲವನ್ನ ನೋಡೋಣ ಸ್ಯಾಂಟ್ರೋ ಲಾಕ್ ಎಕ್ಸ್ಪ್ರೆಸ್ ನಲ್ಲಿ ಮಾಂಸಗಂಧಿಯ ಕಿಂಗ್ಪಿನ್ ಕೇಸ್ ಮಂಜುನಾಥ್ ಅಲಿಯಾಸ್ ಸ್ಯಾಂಟ್ರೋ ರವಿಯನ್ನ ಪೊಲೀಸರು ರಣಬೇಟೆಯಾಡಿದ್ದಾರೆ ಚಳ್ಳೆಹಣ್ಣು ತಿನ್ನಿಸಿ ತಲೆಮರೆಸಿಕೊಂಡಿದ್ದ ಸ್ಯಾಂಟ್ರೋ ರವಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕಳೆದ 11 ದಿನಗಳಿಂದ ತಲೆಮರೆಸಿಕೊಂಡಿದ್ದ ಖತರ್ನಾಕ್ ಖದೀಮಾ ಸ್ಯಾಂಟ್ರೋ ರವಿಗೆ ಪೊಲೀಸರು ಖೆಡ್ಡ ತೋಡಿದ್ದಾರೆ ಗುಜರಾತ್ನಲ್ಲಿ ಸ್ಯಾಂಟ್ರೋ ರವಿಯನ್ನ ಕರ್ನಾಟಕ ಪೊಲೀಸರು ಬಂಧಿಸಿದ್ದಾರೆ ಟಿವಿ 9 ಗೆ ಪೊಲೀಸ್ ಇಲಾಖೆಯ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ खतरनाक किरातक सैंट्रो रवियन्न पोलीसरु भेटियाडिदे रोचक रणरोचक गुजरात नली सैंट्रो रवियन्न कर्नाटक पोलीसरु हेडेमुरी कट्टिदारे सैंट्रो रवि चलन वलन मेले पोलीसरु निगा वहिसिदरु रामनगर मैसूरु उडुपी केरल मंगलूरु पुणेयिंद हारिद्द क्रिमि गुजरात के तेरळि तलेमरेसिकोंडिद्द एन्नलागिदे गुजरात के तेरळिद्द कर्नाटक पोलीसरु सैंट्रो रविगे कोळ तोडिसिद्दारे अक्रम दंधिया नोड़ पोलिस सारी दंगागिद्रु यार कईगू सिगदे कल्लाट आड़ सैंट्रो रविया आपरेशन पोलिस तलाश नडेसिद्रु अदरल्लू वकील जो निरंतर संपर्कदल्लिद्द सैंट्रो रविया मेले खाकी पड़े हद्दिन कण्णिट्टित्तु सैंट्रो रवि एल्ला चलनवलन मेले कर्नाटक पोलिस निगा वहिसिद्रु इन्नु तांत्रिक अंशद आधार गुजरात सैंट्रो रवियन्न रणबेटे आडलागिदे गुजरात मैसूरिगे सैंट्रो रवियन्न एळेदु तरलागुत्तिदे यार कई सिगदे कल्लाट आड़ सैंट्रो होर राज्यदल्ली होगी अवितु कुळितिद्द सैंट्रो रवि सेरेगे पोलीसरु होंच हाकि कुळितिद्रु किरातक रवियन्न बलेगे केडोदक्के नाल्वरु एसपिगळ विशेष तंड रचिसलागित्तु रामनगर मंड्य मैसूरिनल्ली सैंट्रो रवि यारिगू तिळियदंते ओडाडिद्द बळिक केरळ राज्यक्के हारिद्द किरातक नंतर अंतिमवागि गुजरात्नल्ली अडगिकोंडिद्दंते पोलीसर विशेष तंड सैंट्रो रवियन्न बंधिसिदे ಅಡಗುತಾಣದ ಬಗ್ಗೆ ಗೊತ್ತಾಗಿದ್ದೆ ಬಲು ರೋಚಕ ರವಿ ಗುಜರಾತ್ನಲ್ಲಿದ್ದ ಬಗ್ಗೆ ರಾಯಚೂರು ಎಸ್ಪಿಗೆ ಮಾಹಿತಿ ಬಂದಿತ್ತಂತೆ ರವಿ ಅತ್ಯಾಪ್ತ ಲಕ್ಷ್ಮೀತ್ ಅಲಿಯಾಸ್ ಚೇತನ್ನನ್ನ ಮೊದಲು ಲಾಕ್ ಮಾಡಿದ್ರು ನಿನ್ನೆ ಮಂತ್ರಾಲಯಕ್ಕೆ ಬಂದಿದ್ದ ಚೇತನ್ನನ್ನ ಪೊಲೀಸರು ಮೊದಲು ಹೆಡ್ಡಾಗಿ ಬೀಳಿಸಿದ್ರು ಲಕ್ಷ್ಮೀತ್ ಯಾನೆ ಚೇತನ್ ವಶಕ್ಕೆ ಪಡೆದಾಗ ಅಸಲಿ ಸತ್ಯವು ಬಯಲಾಗಿದೆ ಸ್ಯಾಂಟ್ರೋ ರವಿ ಗುಜರಾತ್ನಲ್ಲಿರುವ ಬಗ್ಗೆ ಸ್ಫೋಟಕ ಮಾಹಿತಿಯನ್ನ ಚೇತನ್ ನೀಡಿದ್ದಾನೆ ಲಕ್ಷ್ಮೀತ್ ಅಲಿಯಾಸ್ ಚೇತನ್ನನ್ನ ಮೈಸೂರಿಗೆ ಕರೆದೊಯ್ದಿದ್ದ ಪೊಲೀಸರು ಫುಲ್ ಗ್ರಿಲ್ ಮಾಡಿದ್ರು ಸ್ಯಾಂಟ್ರೋ ರವಿ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ದೊಡ್ಡ ಮಸಲತ್ತನ್ನೇ ಮಾಡಿದ್ದ ವಿಗ್ಗಿಲ್ಲ ಕನ್ನಡಕವು ಹಾಕಿಲ್ಲ ದಿನಕ್ಕೊಂದು ಬಣ್ಣವನ್ನ ಬದಲಾಯಿಸಿಕೊಂಡು ಸ್ಯಾಂಟ್ರೋ ರವಿ ಓಡಾಡ್ತಿದ್ದ ತಾನು ಏನು ಮಾಡೆ ಇಲ್ವೇನೋ ಅನ್ನೋ ರೀತಿ ಅಮಾಯಕನಂತೆ ಪೋಸ್ ಕೊಟ್ಟಿದ್ದ ಕಂಪ್ಲೀಟ್ ಲುಕ್ ಚೇಂಜ್ ಮಾಡಿ ತಲೆಮರೆಸಿಕೊಂಡಿದ್ದ ಸ್ಯಾಂಟ್ರೋ ರವಿಯನ್ನ ಪೊಲೀಸರು ಭೇಟಿ ಆಡಿದ್ದಾರೆ ಖತರ್ನಾಕ್ ಖದೀಮಾ ಸ್ಯಾಂಟ್ರೋ ರವಿಯನ್ನ ಗುಜರಾತ್ನಲ್ಲಿ ಬಲೆಗೆ ಕೆಡವಲಾಗಿದ್ದು ಕರ್ನಾಟಕಕ್ಕೆ ಎಳೆದು ತರಲಾಗ್ತಿದೆ ಪೊಲೀಸರ ಬಲೆಯಿಂದ ತಪ್ಪಿಸಿಕೊಳ್ಳಲು ಸ್ಯಾಂಟ್ರೋ ರವಿ ದಿನಕ್ಕೊಂದು ಕಡೆ ಎಸ್ಕೇಪ್ ಆಗ್ತಿದ್ದಂತೆ ಮೊದಲು ಮಂಡ್ಯದಲ್ಲಿ ಅಡಗಿ ಕುಳಿತಿದ್ದ ಸ್ಯಾಂಟ್ರೋ ರವಿ ಕಳ್ಳಾಟ ಆಡಿದ್ದ ಮಂಡ್ಯದ ಫಾರ್ಮ್ ಹೌಸ್ ನಲ್ಲಿ ಸ್ಯಾಂಟ್ರೋ ರವಿ ಯಾರಿಗೂ ಗೊತ್ತಾಗದಂತೆ ಅವಿತುಕೊಂಡಿದ್ದ ಇದಾದ ಬಳಿಕ ಸೈಲೆಂಟ್ ಆಗಿ ಕಿರಾತಕ ಮಂಡ್ಯದಿಂದ ಕೇರಳ ನಂತರ ಕೇರಳದಿಂದ ಮಹಾರಾಷ್ಟ್ರಕ್ಕೆ ಹಾರಿದ್ದ ಮಹಾರಾಷ್ಟ್ರದಿಂದ ಪೂನಾಗೆ ಪಲಾಯನ ಮಾಡಿದ್ದ ಖತರ್ನಾಕ್ ಖದೀಮಾ ಬಳಿಕ ಪೂನಾದಿಂದ ಗುಜರಾತ್ಗೆ ತೆರಳಿ ಅಡಗಿ ಕುಳಿತಿದ್ದ ಪಕ್ಕಾ ಮಾಹಿತಿ ಕಲೆ ಹಾಕಿದ್ದ ಕರ್ನಾಟಕ ಪೊಲೀಸರು ಸ್ಯಾಂಟ್ರೋ ರವಿಗೆ ಖೆಡ್ಡ ತೋಡಿದ್ದಾರೆ ಅಹಮದಾಬಾದ್ನಲ್ಲಿ ಸ್ಯಾಂಟ್ರೋ ರವಿಯನ್ನ ಬಂಧಿಸಲಾಗಿದೆ ಅಂತ ಕಾನೂನು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಆಲೋಕ್ ಕುಮಾರ್ ಹೇಳಿದ್ರು ಗುಜರಾತ್ ಪೊಲೀಸರ ಸಹಾಯದಿಂದ ಸ್ಯಾಂಟ್ರೋ ರವಿಯನ್ನ ಅರೆಸ್ಟ್ ಮಾಡಿ ಕರೆತರಲಾಗ್ತಿದೆ ರಾಜ್ಯದ ಹಲವೆಡೆಯು ಕಾರಿನಲ್ಲಿ ಸ್ಯಾಂಟ್ರೋ ರವಿ ಸುತ್ತಾಡಿದ್ದ ನಾವು ತೀವ್ರ ಹುಡುಕಾಟವನ್ನ ನಡೆಸಿದ ಬಳಿಕ ಹೊರ ರಾಜ್ಯಕ್ಕೆ ಹೋಗಿದ್ದ ನಿನ್ನೆ ಮಂತ್ರಾಲಯದಲ್ಲಿ ಸ್ಯಾಂಟ್ರೋ ರವಿ ಆಪ್ತನನ್ನ ಬಂಧಿಸಲಾಗಿತ್ತು ಆದಷ್ಟು ಬೇಗ ಅಹಮದಾಬಾದ್ನಿಂದ ಕರೆತರಲಾಗುತ್ತೆ ಅಂತ ಮೈಸೂರಿನಲ್ಲಿ ಕಾನೂನು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಆಲೋಕ್ ಕುಮಾರ್ ಮಾಹಿತಿ ನೀಡಿದ್ರು ಸ್ಯಾಂಟ್ರೋ ರವಿಯನ್ನ ಗುಜರಾತ್ನಲ್ಲಿ ಬಂಧಿಸಲಾಗಿದೆ ಅಂತ ಮೈಸೂರಿನಲ್ಲಿ ಕಾನೂನು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಅಲೋಕ್ ಕುಮಾರ್ ಮಾಹಿತಿ ನೀಡಿದ್ರು ಆದಷ್ಟು ಬೇಗ ಬಂಧಿಸುವಂತೆ ಸಿಎಂ ಬೊಮ್ಮಾಯಿ ಸಹ ಸೂಚನೆ ನೀಡಿದ್ರು ಗುಜರಾತ್ನಲ್ಲಿ ನಿತ್ಯ ಜಾಗ ಬದಲಿಸುತ್ತಿದ್ದ ಸಿಮ್ ಸಹ ಬದಲಿಸುತ್ತಿದ್ದ ಮಂಡ್ಯ ಮೈಸೂರು ರಾಮನಗರ ಎಸ್ಪಿ ನೇತೃತ್ವದ ತಂಡ ಸ್ಯಾಂಟ್ರೋ ರವಿಯನ್ನ ಸೆರೆ ಹಿಡಿದಿದೆ ಸ್ಯಾಂಟ್ರೋ ರವಿ ವೈಟ್ ಕಾಲರ್ ಕ್ರಿಮಿನಲ್ ಈ ಹಿಂದೆ ಸ್ಯಾಂಟ್ರೋ ರವಿ 11 ತಿಂಗಳು ಜೈಲು ಶಿಕ್ಷೆ ಅನುಭವಿಸಿದ್ದ ಅಂತ ಅಲೋಕ್ ಕುಮಾರ್ ಹೇಳಿದ್ರು हर
ಖದೀಮ ಸ್ಯಾಂಟ್ರೋ ರವಿ ಅವಿತಿದ್ದ ಬಿಲ ಬಗೆದು ಖದೀಮ ಸ್ಯಾಂಟ್ರೋ ರವಿ ರಾಕ್ಷಸ ರವಿಯ ಕರಾಳ ಮುಖ ಬಯಲು ಮಾಡಿದ್ದು ಹೇಗೆ ಪತ್ನಿ ಇದೆಲ್ಲವನ್ನ ನೋಡೋಣ ಸ್ಯಾಂಟ್ರೋಗೆ ಖೆಡ್ಡ ಎಕ್ಸ್ಪ್ರೆಸ್ ನಲ್ಲಿ ಸ್ಯಾಂಟ್ರೋ ರವಿ ಒಬ್ಬ ವೈಟ್ ಕಾಲರ್ ಕ್ರಿಮಿನಲ್ ಅಂತ ಮೈಸೂರಿನಲ್ಲಿ ಕಾನೂನು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಅಲೋಕ್ ಕುಮಾರ್ ಹೇಳಿದ್ರು ಈ ಹಿಂದೆ ಸ್ಯಾಂಟ್ರೋ ರವಿ 11 ತಿಂಗಳು ಜೈಲು ಶಿಕ್ಷೆ ಅನುಭವಿಸಿದ್ದ ಸ್ಯಾಂಟ್ರೋ ರವಿ ಸೇರಿದಂತೆ ಒಟ್ಟು 4ರನ್ನ ಬಂಧಿಸಲಾಗಿದೆ ಸ್ಯಾಂಟ್ರೋ ರವಿ ರಾಮ್ಜಿ ಸತೀಶ್ ಹಾಗೂ ಮಧುಸೂದನ್ ಬಂಧಿತ ಆರೋಪಿಗಳಾಗಿದ್ದಾರೆ ಎಲ್ಲರನ್ನೂ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತೆ ಅಂತ ಕಾನೂನು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಅಲೋಕ್ ಕುಮಾರ್ ಮಾಹಿತಿ ನೀಡಿದ್ರು ಗುಜರಾತ್ನ ಅಹಮದಾಬಾದ್ನಲ್ಲಿ ಸ್ಯಾಂಟ್ರೋ ರವಿಯನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಕಾನೂನು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಅಲೋಕ್ ಕುಮಾರ್ ಹೇಳಿದ್ರು ಟ್ರಾನ್ಸಿಟ್ ವಾರೆಂಟ್ ಪಡೆದು ಮೈಸೂರಿಗೆ ರವಿಯನ್ನ ಕರೆತರ್ತೇವೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಮನೆಯಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಗಿತ್ತು ಮೈಸೂರಿನ ಎರಡು ಮನೆಗಳಲ್ಲಿ ಶೋಧ ನಡೆಸಿದ್ದೇವೆ ಜನವರಿ 2ರಂದು ಮೈಸೂರಿನ ವಿಜಯನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಕರಣ ದಾಖಲಾದ ನಂತರ ತಲೆಮರೆಸಿಕೊಂಡು ಓಡಾಡ್ತಿದ್ದ ಅಂತ ಎಡಿಜಿಪಿ ಅಲೋಕ್ ಕುಮಾರ್ ಮಾಹಿತಿ ನೀಡಿದ್ರು ಸ್ಯಾಂಟ್ರೋ ರವಿ ಹೊಸಬನಿಲ್ಲ ಬಹಳ ಹಳೆಯ ಕ್ರಿಮಿನಲ್ ಅಂತ ಕಾನೂನು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಅಲೋಕ್ ಕುಮಾರ್ ಹೇಳಿದ್ರು ಕ್ರಿಮಿನಲ್ ಆಗಿರುವುದರಿಂದ ತಪ್ಪಿಸಿಕೊಳ್ಳುವುದು ಚೆನ್ನಾಗಿ ಗೊತ್ತಿತ್ತು ಸ್ಯಾಂಟ್ರೋ ರವಿ ಬಿಳಿ ಬಟ್ಟೆ ಧರಿಸಿದ ಹಾರ್ಡ್ ಕೋರ್ ಕ್ರಿಮಿನಲ್ ಪ್ರತಿದಿನವೂ ಮೊಬೈಲ್ ಬದಲಾಯಿಸುತ್ತಿದ್ದ ಹಾಗೂ ಸಿಮ್ ಬದಲಿಸುತ್ತಿದ್ದ ಈ ಎಲ್ಲ ಕಾರಣಗಳಿಂದ ಸ್ಯಾಂಟ್ರೋ ರವಿಯನ್ನ ಬಂಧಿಸುವುದು ವಿಳಂಬ ಆಗಿತ್ತು ಅಂತ ಎಡಿಜಿಪಿ ಅಲೋಕ್ ಕುಮಾರ್ ಹೇಳಿದ್ರು ಸ್ಯಾಂಟ್ರೋ ರವಿ ರಾಮ್ಜಿ ಹಾಗೂ ಸತೀಶ್ನನ್ನ ಇಂದು ಬಂಧಿಸಿದ್ದೇವೆ ಅಂತ ಮೈಸೂರಿನಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ಹೇಳಿದ್ರು 1500 ಕಿಲೋಮೀಟರ್ ದೂರದಲ್ಲಿ ಸ್ಯಾಂಟ್ರೋ ರವಿಯನ್ನ ಬಂಧಿಸಿದ್ದೇವೆ ಸ್ಯಾಂಟ್ರೋ ರವಿ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಮೀಸೆ ತೆಗೆದಿದ್ದ ವಿಗ್ ಕೂಡ ರಿಮೂವ್ ಮಾಡಿದ್ದ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಸ್ಯಾಂಟ್ರೋ ರವಿ ಗುಜರಾತ್ಗೆ ಪ್ರವೇಶಿಸಿದ್ದ 2005ರಲ್ಲಿ ಗೂಂಡಾ ಕಾಯ್ದೆಗಡಿ ಸ್ಯಾಂಟ್ರೋ ರವಿಯನ್ನ ಬಂಧನ ಮಾಡಲಾಗಿತ್ತು ಅಂತ ಮೈಸೂರಿನಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ಹೇಳಿದ್ರು ಮಂಜುನಾಥ ಅಲಿಯಾಸ್ ಸ್ಯಾಂಟ್ರೋ ರವಿ ಬಹಳ ಹಳೆಯ ಕ್ರಿಮಿನಲ್ ಆಗಿದ್ದಾನೆ ಅಂತ ಮೈಸೂರಿನಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ರು 2005ರಲ್ಲಿ ಗೂಂಡಾ ಕಾಯ್ದೆಯಡಿ ಸ್ಯಾಂಟ್ರೋ ರವಿ ಬಂಧಿಸಲಾಗಿತ್ತು ಕೇರಳ ಮಹಾರಾಷ್ಟ್ರ ತೆಲಂಗಾಣ ರಾಜ್ಯಗಳಲ್ಲಿ ಶೋಧ ನಡೆಸಿದ್ದೆವು ಸ್ಯಾಂಟ್ರೋ ರವಿ ಬಂಧಿಸಿದ್ದಕ್ಕೆ ಸಿಎಂ ಗೃಹ ಸಚಿವ ಡಿಜಿ ಎಂಡ್ ಐಜಿಪಿ ಅಭಿನಂದನೆ ಸಲ್ಲಿಸಿದ್ದಾರೆ ರವಿಯ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ಸರ್ಕಾರದ ವತಿಯಿಂದ ಬಹುಮಾನ ನೀಡುವುದಾಗಿ ಘೋಷಿಸಿದ್ದಾರೆ ಅಂತ ಮೈಸೂರಿನಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ಹೇಳಿದ್ರು ಈಗಾಗಲೇ ಸ್ಯಾಂಟ್ರೋ ರವಿ ರಾಮ್ಜಿ ಮತ್ತು ಸತೀಶ್ನನ್ನ ಬಂಧಿಸಿದ್ದೇವೆ ಅಂತ ಮೈಸೂರಿನಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ಮಾಹಿತಿ ನೀಡಿದ್ರು ಕೇರಳದ ಕೊಚ್ಚಿನ್ ಮೂಲದ ರಾಮ್ಜಿ ಗುಜರಾತ್ನಲ್ಲಿ ನೆಲೆಸಿದ್ದ ಸ್ಯಾಂಟ್ರೋ ರವಿ ಜೊತೆಗಿದ್ದ ಕರ್ನಾಟಕದ ಮೂಲದ ಸತೀಶ್ನ ಬಂಧಿಸಲಾಗಿದೆ ಮೂವರನ್ನ ಅಹಮದಾಬಾದ್ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಿದ್ದೇವೆ ಮಧುಸೂದನ್ ಅಲಿಯಾಸ್ ಮಧು ಬಂಧಿಸಿ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಅಂತ ಎಡಿಜಿಪಿ ಅಲೋಕ್ ಕುಮಾರ್ ಹೇಳಿದ್ರು ಸ್ಯಾಂಟ್ರೋ ರವಿಯನ್ನ ಖೆಡ್ಡಾಗಿ ಬೀಳಿಸಲು ಖಾಕಿ ಮೆಗಾ ಆಪರೇಷನ್ ನಡೆಸಿತ್ತು 11 ದಿನಗಳ ಬಳಿಕ ಖತರ್ನ ಖದೀಮ ಸ್ಯಾಂಟ್ರೋ ರವಿಯನ್ನ ಬಂಧಿಸಲಾಗಿದೆ ಸ್ಯಾಂಟ್ರೋ ರವಿ ಹೆಡೆಮುರಿ ಕಟ್ಟಲು ಮೈಸೂರು ನಗರ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಡಿಸಿಪಿ ಮುತ್ತುರಾಜ್ ರಾಮನಗರ ಎಸ್ಪಿ ಸಂತೋಷ್ ಬಾಬು ಮಂಡ್ಯ ಎಸ್ಪಿ ಯತೀಶ್ ರಾಯಚೂರು ಎಸ್ಪಿ ನಿಖಿಲ್ ತನಿಖಾಧಿಕಾರಿ ವಿಜಯನಗರ ಎಸಿಪಿ ಮತ್ತು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಶೋಧ ನಡೆಸಲಾಗಿತ್ತು ಇದೀಗ ಗುಜರಾತ್ನಲ್ಲಿ ಖತರ್ನ ಖದೀಮ ಸ್ಯಾಂಟ್ರೋ ರವಿಯನ್ನ ಬಂಧಿಸಲಾಗಿದೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಸ್ಯಾಂಟ್ರೋ ರವಿಯನ್ನ ಬಂಧಿಸಲಾಗಿದೆ ವಡೋದರಾದಿಂದ ಇಂದು ಸಂಜೆ ಅಥವಾ ನಾಳೆ ಕರೆತರುತ್ತಾರೆ ಅಂತ ಉಡುಪಿಯಲ್ಲಿ ಗೃಹ ಇಲಾಖೆ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ರು 11 ದಿನಗಳ ನಂತರ ವಿಶೇಷ ಪೊಲೀಸರ ತಂಡ ರವಿಯನ್ನ ಅರೆಸ್ಟ್ ಮಾಡಿದೆ ಸ್ಯಾಂಟ್ರೋ ರವಿ ಕೇಸ್ ಬಗ್ಗೆ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸಲಾಗ್ತಿದೆ ಯಾವ ರಾಜಕಾರಣಿ ಹಾಗೂ ಅಧಿಕಾರಿ ಭಾಗಿಯಾಗಿದ್ರೂ ತನಿಖೆ ನಡೆಯುತ್ತೆ ಅಂತ ಉಡುಪಿಯಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಮಾಹಿತಿ ನೀಡಿದ್ರು ಸ್ಯಾಂಟ್ರೋ ರವಿ ಬಂಧನ ಆಗಿರುವುದು ಸಮಾಧಾನ ತಂದಿದೆ ಅಂತ ಟಿವಿ 9ಗೆ ರವಿ ಪತ್ನಿ ಹೇಳಿದ್ರು ಪೊಲೀಸರು ಹಾಗೂ ಮಾಧ್ಯಮಕ್ಕೆ ಧನ್ಯವಾದ ತಿಳಿಸುತ್ತೇನೆ ಕೆಎಸ್ ಮಂಜುನಾಥ್ ಅಲಿಯಾಸ್ ಸ್ಯಾಂಟ್ರೋ ರವಿಗೆ ಕಠಿಣ ಶಿಕ್ಷೆಯಾಗಬೇಕು ಬಂಧನದಲ್ಲಿದ್ದಾಗ ಪರಪನ ಅಗ್ರಹಾರ ಜೈಲಿನಲ್ಲಿ ನನಗೆ ಧಮಕಿ ಹಾಕಿದ್ದ ಒಂದು ಕೇಸ್ನಲ್ಲಿ ಬಿಡುಗಡೆಯಾದರೂ ಮತ್ತೆ ಕೇಸ್ ಹಾಕಿಸ್ತೇನೆಂದಿದ್ದ ಚೆಕ್ ಬೌನ್ಸ್ ಕೇಸ್ ಹಾಕಿಸುವುದಾಗಿ ಜೈಲಿನಲ್ಲಿದ್ದಾಗಲೇ ಧಮಕಿ ಹಾಕಿದ್ದ ಅಂತ ಸ್ಯಾಂಟ್ರೋ ರವಿ ಪತ್ನಿ ಆಕ್ರೋಶ ಹೊರಹಾಕಿದ್ರು
ಆಗ್ರಹಿಸಿ ಪಂಚಮಸಾಲಿ ಸಮುದಾಯ ರೋಷಾಗ್ನಿ ಆಗ್ರಹಿಸಿ ಪಂಚಮಸಾಲಿ ಸಮುದಾಯ ರೋಷಾಗ್ನಿ ಮನೆ ಮುಂದೆ ನಾಳೆ ಬೆಂಗಳೂರಿನಲ್ಲಿ ಹೊತ್ತಿಕೊಳ್ಳಲಿದ್ದ ಪ್ರತಿಭಟನೆಯ ನಾಳೆ ಬೆಂಗಳೂರಿನಲ್ಲಿ ಹೊತ್ತಿಕೊಳ್ಳಲಿ ಮೀಸಲಾತಿ ಪ್ರತಿಭಟನೆಯ ಕೇಳಿ ಇದೆಲ್ಲವನ್ನ ನೋಡೋಣ ಮೀಸಲಾತಿ ರಾಜ್ಯದಲ್ಲಿ ಪಂಚಮಸಾಲಿ ಮೀಸಲಾತಿ ಹೆಚ್ಚು ಮತ್ತೆ ಸ್ಫೋಟವಾಗಿದೆ ಟುಎ ಮೀಸಲಾತಿಗೆ ಆಗ್ರಹಿಸಿ ಪಂಚಮಸಾಲಿ ಸಮುದಾಯ ಹೋರಾಟ ನಡೆಸಿದೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿ ಇರೋ ಸಿಎಂ ಬಸವರಾಜ ಬೊಮ್ಮಾಯಿ ನಿವಾಸದ ಬಳಿ ಪಂಚಮಸಾಲಿ ಸಮುದಾಯ ಹೋರಾಟವನ್ನು ನಡೆಸಿದ್ರು ಸಿಎಂ ಬೊಮ್ಮಾಯಿ ನಿವಾಸಕ್ಕೆ ಮುತ್ತಿಗೆ ಹಾಕುವುದಕ್ಕೆ ತೆರಳುತ್ತಿದ್ದವರಿಗೆ ಪೊಲೀಸರು ತಡೆ ಒಡ್ಡಿದ್ರು ಶಿಗ್ಗಾವಿಯಲ್ಲಿರೋ ಸಿಎಂ ಬಸವರಾಜ ಬೊಮ್ಮಾಯಿ ನಿವಾಸದ ಬಳಿ ಪಂಚಮಸಾಲಿ ಸಮುದಾಯದ ರೋಷಾಗ್ನಿ ಜೋರಾಗಿತ್ತು ಟುಎ ಮೀಸಲಾತಿಗೆ ಆಗ್ರಹಿಸಿ ಪಂಚಮಸಾಲಿ ಸಮುದಾಯ ಪ್ರೊಟೆಸ್ಟ್ ಮಾಡಿತು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ರಸ್ತೆಯ ಮೇಲೆ ಕುಳಿತು ಪ್ರತಿಭಟನಾಕಾರರು ಧರಣಿಯನ್ನ ನಡೆಸಿದ್ರು ಹಾವೇರಿ ಜಿಲ್ಲೆ ಶಿಗ್ಗಾವಿ ಪಟ್ಟಣದ ಹೊರವಲಯದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಸಿಎಂ ಬೊಮ್ಮಾಯಿ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಪ್ರತಿಭಟನಾ ನಿರತರು ಆಕ್ರೋಶ ಹೊರಹಾಕಿದ್ರು ರಸ್ತೆಯ ಮೇಲೆ ಹೊರಳಾಡಿ ಪ್ರತಿಭಟನೆ ನಡೆಸಿದ್ರು ಹಾವೇರಿ ಜಿಲ್ಲೆ ಶಿಗ್ಗಾವಿಯಲ್ಲಿ ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯದ ಆಕ್ರೋಶ ಭುಗಿಲೆದ್ದಿತ್ತು ಬಸವ ಜಯಮೃತ್ಯುಂಜಯ ಶ್ರೀ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ರನ್ನ ವಶಕ್ಕೆ ಪಡೆಯಲು ಪೊಲೀಸರು ಯತ್ನಿಸಿದ್ರು ಈ ವೇಳೆ ಬ್ಯಾರಿಕೇಡ್ ಕಿತ್ತೊಗೆದು ಪ್ರತಿಭಟನಾಕಾರರು ಗದ್ದಲ ಮಾಡಿದ್ರು ಪೊಲೀಸರ ಜೊತೆಗೆ ಪಂಚಮಸಾಲಿ ಹೋರಾಟಗಾರರು ಸಂಘರ್ಷಕ್ಕಿಳಿದ್ರು ಬಸವ ಜಯಮೃತ್ಯುಂಜಯ ಶ್ರೀ ಹಾಗೂ ಬಿಜೆಪಿ ಶಾಸಕ ಯತ್ನಾಳ್ರನ್ನ ಪೊಲೀಸರು ಬಿಟ್ಟರು ಟುಎ ಮೀಸಲಾತಿಗೆ ಆಗ್ರಹಿಸಿ ಪಂಚಮಸಾಲಿ ಸಮುದಾಯ ಹೋರಾಟ ನಡೆಸಿತು ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಶಾಸಕ ಯತ್ನಾಳ್ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರು ಸೇರಿ ಸಮುದಾಯದ ಜನರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿರುವ ಸಿಎಂ ಬಸವರಾಜ ಬೊಮ್ಮಾಯಿ ನಿವಾಸದ ಸುತ್ತ ಪೊಲೀಸರ ಭದ್ರತೆಯನ್ನ ನಿಯೋಜಿಸಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ ರಾಜ್ಯದಲ್ಲಿ ಪಂಚಮಸಾಲಿ ಮೀಸಲಾತಿ ಫೈಟ್ ಜೋರಾಗಿದೆ ಸಿಎಂ ಬಸವರಾಜ ಬೊಮ್ಮಾಯಿ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ರು ಸಿಎಂ ಬಸವರಾಜ ಬೊಮ್ಮಾಯಿ 6 ಬಾರಿ ಸುಳ್ಳು ಹೇಳಿದ್ದಾರೆ ಅಂತ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಬಿಜೆಪಿಯ ಶಾಸಕ ಯತ್ನಾಳ್ ಕೆಂಡಾಮಂಡಲರಾದರು ಆದರೆ ಯಡಿಯೂರಪ್ಪರಿಗಿಂತ ಹೆಚ್ಚು ಸುಳ್ಳು ಹೇಳುತ್ತಿದ್ದಾರೆ ಯಡಿಯೂರಪ್ಪ ಸಿಎಂ ಬೊಮ್ಮಾಯಿ ಇಬ್ಬರು ಆಟ ಆಡುತ್ತಿದ್ದಾರೆ ಮೊನ್ನೆ ತಿರುಪತಿಗೆ ಹೋಗಿದ್ರು ಇಂದು ಶ್ರೀಶೈಲಕ್ಕೆ ಹೋಗಿದ್ದಾರೆ ಇಬ್ಬರಿಗೂ ಮುಂದಿನ ಚುನಾವಣೆಯಲ್ಲಿ ಜನರು ತಕ್ಕ ಉತ್ತರ ಕೊಡ್ತಾರೆ ಅಂತ ಶಾಸಕ ಯತ್ನಾಳ್ ಆಕ್ರೋಶ ಹೊರಹಾಕಿದ್ರು ಹಾವೇರಿ ಜಿಲ್ಲೆಯ ಶಿಗ್ಗಾವಿಯ ರಾಣಿ ಚೆನ್ನಮ್ಮ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪಂಚಮಸಾಲಿ ಮೀಸಲಾತಿಗಾಗಿ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆ ವೇಳೆ ಶಾಸಕ ಯತ್ನಾಳ್ ಆಕ್ರೋಶ ಹೊರಹಾಕಿದ್ರು ಸಿಎಂ ಬೊಮ್ಮಾಯಿ ಓರ್ವ ಸ್ಪೆಷಲ್ ಫ್ಲೈಟ್ ಸಿಎಂ ಅಂತ ಹಾವೇರಿಯಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಆಕ್ರೋಶ ಹೊರಹಾಕಿದ್ರು ಯಾವ ಸಿಎಂ ಇಷ್ಟೊಂದು ಸ್ಪೆಷಲ್ ಫ್ಲೈಟ್ ಬಳಸಿಲ್ಲ ರಾಜ್ಯದಲ್ಲಿ ಇದುವರೆಗೂ ಯಾವ ಸಿಎಂ ಸ್ಪೆಷಲ್ ಫ್ಲೈಟ್ ಬಳಸಿಲ್ಲ ಅಂತ ಹಾವೇರಿಯಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಕೆಂಡಾಮಂಡಲರಾದ್ರು ರಾಜಧಾನಿ ಬೆಂಗಳೂರಿಗೂ ಪಂಚಮಸಾಲಿ ಟುಎ ಮೀಸಲಾತಿ ಹೋರಾಟದ ಬಿಸಿ ತಟ್ಟೋದು ಫಿಕ್ಸ್ ಆಗಿದೆ ನಾಳೆ ಬೆಂಗಳೂರಲ್ಲಿ ಮೀಸಲಾತಿಗೆ ಪಂಚಮಸಾಲಿ ಸಮುದಾಯದ ರಣಕಹಳೆ ಮೊಳಗಲಿದೆ ಸಿಲಿಕಾನ್ ಸಿಟಿಯಲ್ಲಿ ನಾಳೆ ಪಾಂಚಜನ್ಯವನ್ನ ಮುಳುಗಿಸಲು ಪಂಚಮಸಾಲಿ ಸಮುದಾಯ ಸಜ್ಜಾಗಿದೆ ಟುಎ ಮೀಸಲಾತಿಗೆ ಆಗ್ರಹಿಸಿ ಬೃಹತ್ ಹೋರಾಟಕ್ಕೆ ಕರೆ ನೀಡಲಾಗಿದೆ ಬೆಂಗಳೂರು ಮತ್ತೊಂದು ಹೋರಾಟಕ್ಕೆ ಸಾಕ್ಷಿಯಾಗುವುದು ಫಿಕ್ಸ್ ಆಗಿದೆ ಟುಎ ಮೀಸಲಾತಿಗೆ ಆಗ್ರಹಿಸಿ ಪಂಚಮಸಾಲಿ ಸಮುದಾಯದ ಪ್ರತಿಭಟನೆ ಮತ್ತಷ್ಟು ಕಾವೇರಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾಳೆಯಿಂದ ನಿರಂತರವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಪಂಚಮಸಾಲಿ ಪೀಠಾಧಿಪತಿ ಜಯಮೃತ್ಯುಂಜಯ ಶ್ರೀಗಳು ಹೇಳಿದರು ಹಿಂದುಳಿದ ವರ್ಗಗಳ ಆಯೋಗದ ಸಂಪೂರ್ಣ ವರದಿ ಕೈ ಸೇರಬೇಕು ಸರ್ಕಾರ ಟುಎ ಮೀಸಲಾತಿ ಘೋಷಿಸುವವರೆಗೂ ನಿರಂತರ ಹೋರಾಟ ಮಾಡ್ತೀವಿ ಅಂತ ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿ ಬಸವ ಜಯಮೃತ್ಯುಂಜಯ ಶ್ರೀ ಹೇಳಿದರು ನನಗೆ ಟಿಕೆಟ್ ನೀಡೋದು ಸಿಎಂ ಕೈಯಲ್ಲಿ ಇಲ್ಲ ನನಗೆ ಹೈಕಮಾಂಡ್ ಟಿಕೆಟ್ ನೀಡುವ ವಿಶ್ವಾಸ ಇದೆ ಅಂತ ಹಾವೇರಿ ಜಿಲ್ಲೆ ಶಿಗ್ಗಾವಿಯಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಹೇಳಿದ್ರು ನಾನು ಮತ್ತೆ ಶಾಸಕನಾಗಿ ವಿಧಾನಸೌಧಕ್ಕೆ ಹೋಗ್ತೇನೆ ಮೀಸಲಾತಿ ವಿಚಾರದಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಸಿಎಂ ಬಸವರಾಜ ಬೊಮ್ಮಾಯಿ ಮೇಲೆ ನಮಗೆ ನಂಬಿಕೆ ಇಲ್ಲ ಎಲ್ಲಾ ವಿಚಾರಗಳನ್ನ ಪ್ರಧಾನಿ ಮೋದಿಗೆ ಮನವರಿಕೆ ಮಾಡ್ತೇವೆ ಅಂತ ಹಾವೇರಿ ಜಿಲ್ಲೆ ಶಿಗ್ಗಾವಿಯಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಗುಡುಗಿದ್ರು ಒಂದು ಕ್ಷೇತ್ರದಲ್ಲಿ ಸಿದ್ದು ಅಖಾಡ ಕೇಳಿದ್ರೆ ಒಂದು ಕ್ಷೇತ್ರದಲ್ಲಿ ಸಿದ್ದು ಅಖಾಡ ಕೇಳಿದ್ರೆ ಸಿದ್ದುಗೆ ಕ್ಷೇತ್ರ ಕಂಟಕ ಎಕ್ಸ್ಪ್ರೆಸ್ನಲ್ಲಿ
ವಿಧಾನಸಭೆ ಚುನಾವಣೆ ಮಹಾಯುದ್ಧಕ್ಕಿಳಿದ ಸಿದ್ದುಗೆ ಮತ್ತೆ ಕ್ಷೇತ್ರ ಕಂಟಕ ಎದುರಾಗಿದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ಒಂದೇ ಕ್ಷೇತ್ರದಲ್ಲಿ ನಿಂತರೆ ಸೋಲ್ತಾರ ಸಿದ್ದರಾಮಯ್ಯ ಅನ್ನೋದು ಇದೀಗ ಚರ್ಚೆಯಾಗ್ತಿದೆ. ಸಿದ್ದರಾಮಯ್ಯ ಎರಡು ಕ್ಷೇತ್ರದಿಂದ ಸ್ಪರ್ಧೆ ಮಾಡಲೇಬೇಕು, ಒಂದು ಕ್ಷೇತ್ರದಿಂದ ಸ್ಪರ್ಧಿಸಿದ್ರೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಮೈಮೇಲೆ ಬಂದ ಆದಿನಾಡು ಚಿಕ್ಕಮ್ಮ ದೇವಿ ಸಂದೇಶ ನೀಡಿದೆ. ಕೋಲಾರದಲ್ಲಿ ಸ್ಪರ್ಧಿಸುತ್ತೇನೆ ಎಂದು ಘೋಷಿಸಿರುವ ಸಿದ್ದರಾಮಯ್ಯಗೆ ದೇವಿ ನೀಡಿರುವ ಸಂದೇಶ ದೊಡ್ಡ ಆಘಾತ ನೀಡಿದಂತೆ ಕಾಣ್ತಿದೆ. ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಎರಡು ಕ್ಷೇತ್ರದಿಂದ ಸ್ಪರ್ಧೆ ಮಾಡಲೇಬೇಕು ಅಂತ ಆದಿನಾಡು ಚಿಕ್ಕಮ್ಮ ದೇವಿ ಭವಿಷ್ಯ ನುಡಿದಿದೆ. ಸಿದ್ದರಾಮಯ್ಯ ಪುತ್ರ ಯತೀಂದ್ರಗೆ ಆದಿನಾಡು ಚಿಕ್ಕಮ್ಮ ದೇವಿ ದೊಡ್ಡ ಸಂದೇಶ ರವಾನಿಸಿದೆ. ಬಾಹುಬಲ ಎರಡು ಕಡೆ ಚಾಚಲೇಬೇಕು ಅಂತ ದೇವಿ ಹೇಳಿದೆ. ಕಳೆದ ವಾರ ಮಳವಳ್ಳಿಗೆ ಯತೀಂದ್ರ ವಿಸಿಟ್ ಕೊಟ್ಟಿದ್ರು. ಮಳವಳ್ಳಿಯ ಚಟ್ಟನಹಳ್ಳಿಯಲ್ಲಿರುವ ಆದಿನಾಡು ಚಿಕ್ಕಮ್ಮ ದೇವಿ ದೇಗುಲಕ್ಕೆ ಭೇಟಿ ನೀಡಿದ್ದ ವೇಳೆ ಯತೀಂದ್ರಗೆ ಸಂದೇಶ ನೀಡಲಾಗಿತ್ತು. ದೇವಿ ಕೊಟ್ಟ ಸಂದೇಶದ ವಿಡಿಯೋ TV9ಗೆ ಲಭ್ಯವಾಗಿದೆ. ಎರಡು ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆಗೆ ದೇವಿ ಭವಿಷ್ಯ ನುಡಿದಿರೋ ಬಗ್ಗೆ TV9ಗೆ ಸಿದ್ದರಾಮಯ್ಯ ಪುತ್ರ ಶಾಸಕ ಯತೀಂದ್ರ ಪ್ರತಿಕ್ರಿಯಿಸಿದ್ರು. ದೇವರು ಹೇಳಿದ್ದರ ಬಗ್ಗೆ ತೀರ್ಮಾನ ಪ್ರಾಕ್ಟಿಕಲ್ ಆಗಿ ಕಷ್ಟ. ಕಳೆದ ಶನಿವಾರ ಚಿಕ್ಕಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನದ ಸ್ಥಾಪಕರ ಮೇಲೆ ದೇವರು ಬಂದು ಸಂದೇಶ ನೀಡಿದೆ. ಎರಡು ಕ್ಷೇತ್ರ ಸ್ಪರ್ಧೆ ಬಗ್ಗೆ ಬಹಳಷ್ಟು ಬಾರಿ ಚರ್ಚೆಯಾಗಿದೆ. ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲೇ ಕೋಲಾರ ಕ್ಷೇತ್ರ ಆಯ್ಕೆ ಮಾಡೋದಾಗಿ ನನಗೆ ಹೇಳಿದ್ರು ಅಂತ ಮೈಸೂರಲ್ಲಿ TV9ಗೆ ಶಾಸಕ ಡಾಕ್ಟರ್ ಯತೀಂದ್ರ ಮಾಹಿತಿ ನೀಡಿದ್ರು. ಚಿಕ್ಕಮ್ಮ ದೇವಿ ಭವಿಷ್ಯವಾಣಿ ಬಗ್ಗೆ ತಂದೆಗೆ ಗೊತ್ತಿಲ್ಲ, ಈ ಬಗ್ಗೆ ಎಲ್ಲಿಯೂ ಚರ್ಚೆ ಮಾಡಿಲ್ಲ ಮತ್ತು ತಂದೆಗೂ ಹೇಳಿಲ್ಲ ಅಂತ ಮೈಸೂರಲ್ಲಿ TV9ಗೆ ಶಾಸಕ ಡಾಕ್ಟರ್ ಯತೀಂದ್ರ ತಿಳಿಸಿದ್ರು. ಇದು ತಂದೆಯವರ ಕೊನೆ ಚುನಾವಣೆಯಾಗಿದೆ. ವರುಣಾದಿಂದಲೇ ಸ್ಪರ್ಧಿಸಬೇಕೆಂಬುದು ನಮ್ಮೆಲ್ಲರ ಆಸೆ. ವರುಣಾದಿಂದ ಸ್ಪರ್ಧಿಸಿ ತಂದೆಯವರು ನಿವೃತ್ತಿ ಪಡೆಯಲಿ. ದೇವರ ಸಂದೇಶ ಬೆನ್ನಲ್ಲೇ ವರುಣಾಗೆ ಯತೀಂದ್ರ ಆಹ್ವಾನ ನೀಡಿದ್ರು. ಇಲ್ಲಿವರೆಗೆ ಎರಡು ಕ್ಷೇತ್ರದ ಬಗ್ಗೆ ಫೈನಲ್ ಆಗಿಲ್ಲ, ಹೈಕಮಾಂಡ್ ಜೊತೆ ಚರ್ಚಿಸಿ ತಂದೆ ನಿರ್ಧಾರ ಮಾಡ್ತಾರೆ ಅಂತ TV9ಗೆ ಶಾಸಕ ಯತೀಂದ್ರ ಹೇಳಿದ್ರು. ಕೋಲಾರದಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ಕಾಂಗ್ರೆಸ್ ಹುಲಿಯ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಇನ್ನೊಂದು ಕಡೆ ಕೋಲಾರವೇ ಸೇಫ್ ಎಂದು ಸಿದ್ದರಾಮಯ್ಯ ನಂಬಿದ್ದಾರೆ. ಈಗಾಗಲೇ ಕೋಲಾರದಲ್ಲಿ ಎರಡು ಬಾರಿ ಪವರ್ ಶೋ ಮಾಡಿರೋ ಸಿದ್ದು ಕೋಲಾರದಿಂದಲೇ ಸ್ಪರ್ಧಿ ಎಂದು ಘೋಷಿಸಿದ್ದಾರೆ. ಆದರೆ ಕೋಲಾರ ಸ್ಪರ್ಧಿ ಎಂದರೂ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿದ್ದಾರೆ. ಹೈಕಮಾಂಡ್ ಹೇಳಿದ ಕಡೆ ನಾನು ನಿಲ್ತೇನೆ ಅಂತಾನು ಹೇಳಿದ್ದಾರೆ. ಎರಡು ಕಡೆ ಸ್ಪರ್ಧೆ ಬಗ್ಗೆ ಅಡ್ಡಗೋಡೆ ಮೇಲೆ ಸಿದ್ದರಾಮಯ್ಯ ದೀಪ ಇಟ್ಟಿದ್ದಾರೆ. ಈಗ ಎರಡೂ ಕಡೆ ಸ್ಪರ್ಧಿಸುವಂತೆ ದೇವರು ಭವಿಷ್ಯವಾಣಿ ನುಡಿದಿದೆ. ಹೀಗಾಗಿ ಸಿದ್ದರಾಮಯ್ಯ ಎರಡು ಕ್ಷೇತ್ರದಿಂದ ಕಣಕ್ಕಿಳಿತಾರ ಅನ್ನೋದು ನಿಗೂಢವಾಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಎರಡು ಕಡೆ ಸ್ಪರ್ಧಿಸ್ತಾರಾ, ಒಂದು ಕಡೆಯೇ ಕಣಕ್ಕಿಳಿತಾರಾ ಅನ್ನೋದು ಸಸ್ಪೆನ್ಸ್ ಆಗಿದೆ. ಎರಡು ಕ್ಷೇತ್ರ ಅಂತಾದ್ರೆ ಎಲ್ಲಿ ಸ್ಪರ್ಧಿಸ್ತಾರೆ ಸಿದ್ದರಾಮಯ್ಯ ಅನ್ನೋದು ರಾಜಕೀಯ ಪಡಸಾಲಿಯಲ್ಲಿ ಚರ್ಚೆಯಾಗ್ತಿದೆ. ಸಿದ್ದರಾಮಯ್ಯ ಮುಂದೆ ಕೋಲಾರ ಬಾದಾಮಿ ಕ್ಷೇತ್ರ ಇದೆ, ಅಥವಾ ಕೋಲಾರ ವರುಣಾ ಕ್ಷೇತ್ರದಿಂದ ಕಣಕ್ಕಿಳಿತಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಇಲ್ಲಾಂದ್ರೆ ಕೋಲಾರ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸಿದ್ದು ಸ್ಪರ್ಧಿಸ್ತಾರಾ, ಈ ಮೂರು ಆಯ್ಕೆ ಬಿಟ್ಟು ಸಿದ್ದರಾಮಯ್ಯ ಬೇರೆಯ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರಾ ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ಸಿದ್ದರಾಮಯ್ಯ ಎರಡು ಕ್ಷೇತ್ರದಲ್ಲಿ ಕಣಕ್ಕೆ ಇಳಿದ್ರೆ ಮಾತ್ರ ಗೆಲುವು ಸಾಧ್ಯ ಅಂತ ದೇವಿ ಭವಿಷ್ಯವಾಣಿ ಹೇಳಿದೆ. ಮಂಡ್ಯ ಜಿಲ್ಲೆ ಮಳವಳ್ಳಿಯ ಚೊಟ್ಟನಹಳ್ಳಿಯಲ್ಲಿರೋ ಆದಿನಾಡು ಚಿಕ್ಕಮ್ಮ ದೇವಿ ಸಿದ್ದರಾಮಯ್ಯ ಸ್ಪರ್ಧಿಸೋ ಕ್ಷೇತ್ರದ ಬಗ್ಗೆ ಭವಿಷ್ಯ ನುಡಿದಿದ್ಯಂತೆ. ದೇವಿ ಆವಾಹನೆಯನ್ನ ಮಾಡಿದಾಗ ಹೇಳಿರೋ ನುಡಿಯದು ಅಂತ TV9ಗೆ ಮಳವಳ್ಳಿ ಚಿಕ್ಕಮ್ಮ ದೇವಿ ದೇಗುಲದ ಅರ್ಚಕ ಹೇಳಿದ್ರು. ಎರಡು ಭುಜಬಲ ಚಾಚಬೇಕು ಅಂತ ಹೇಳಿದೆ. ನಾನು ಹೇಳೋ ವಾಕ್ಯ ಸತ್ಯ ಆಗುತ್ತೆ, ಕಾಯ್ಬೇಕು. ನನ್ನ ಪ್ರಕಾರ ಇದನ್ನೇ ಸಿದ್ದು ಪಾಲಿಸಿದ್ರೆ ಸಕ್ಸಸ್ ಆಗ್ತಾರೆ ಅಂತ TV9ಗೆ ಚಿಕ್ಕಮ್ಮ ದೇವಿ ಅರ್ಚಕ ಹೇಳಿದ್ರು. ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧಿಸೋ ಬಗ್ಗೆ ಸಿಟಿ ರವಿ ಟಾಂಗ್ ನೀಡಿದ್ರು. ಬಾದಾಮಿಯಲ್ಲಿ ಸಿದ್ದರಾಮಯ್ಯಗೆ ಮತ್ತೆ ಗೆದ್ದು ಬರುವ ವಿಶ್ವಾಸ ಇಲ್ಲ, ಸ್ವಂತ ಜಿಲ್ಲೆ ಮೈಸೂರಿನಲ್ಲೂ ಗೆಲ್ಲುವ ವಿಶ್ವಾಸ ಅವರಿಗಿಲ್ಲ ಅಂತ ಬೆಂಗಳೂರಿನಲ್ಲಿ ಸಿದ್ದುಗೆ ಬಿಜೆಪಿ ಶಾಸಕ ಸಿಟಿ ರವಿ ಪಂಚ್ ಕೊಟ್ರು. ವಿಶ್ವಾಸ ಇದ್ದಿದ್ರೆ ಬಾದಾಮಿ ಅಥವಾ ಚಾಮುಂಡೇಶ್ವರಿಯಲ್ಲಿ ಅವರು ಸ್ಪರ್ಧಿಸ್ತಾ ಇದ್ರು. ಸೋಲಿನ ಭೀತಿಯಿಂದ ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಿದ್ದಾರೆ ಅಂತ ಬಿಜೆಪಿಯ ಶಾಸಕ ಸಿಟಿ ರವಿ ತಿರುಗೇಟು ನೀಡಿದ್ರು. ಕೋಲಾರ ಕ್ಷೇತ್ರ
ಪಕ್ಷ ಸಿದ್ದರಾಮಯ್ಯ ಅವರಿಗೆ ಸೇಫ್ ಅಲ್ಲ, ಸಿದ್ದರಾಮಯ್ಯನವರನ್ನ ಪಕ್ಷದವರೇ ಹರಕೆಯ ಕುರಿ ಮಾಡ್ತಾರೆ ಅಂತ ಕಲಬುರಗಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಬಾಂಬ್ ಸ್ಫೋಟಿಸಿದ್ರು. ಸಿದ್ದು ಅಲ್ಲಿ ನಿಂತ್ರೆ ಹರಕೆಯ ಕುರಿ ಆಗೋದ್ರಲ್ಲಿ ಡೌಟೇ ಇಲ್ಲ. ಸಿದ್ದರಾಮಯ್ಯ ಕೋಲಾರದಲ್ಲಿ ನಿಲ್ಲುವಂತೆ ಯಾರು ಒತ್ತಡವನ್ನ ಹಾಕಿದ್ರೂ ಗೊತ್ತಿಲ್ಲ. ಕೋಲಾರದಲ್ಲಿ ಸಿದ್ದರಾಮಯ್ಯನವರನ್ನ ದೇವರೇ ಕಾಪಾಡಬೇಕು, ಕೋಲಾರದಲ್ಲಿ ಜನರ ಭಾವನೆ ತಿಳಿದುಕೊಂಡಿದ್ದೇನೆ ಅಂತ ಕಲಬುರಗಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಬಾಂಬ್ ಸ್ಫೋಟಿಸಿದ್ರು.